ನಮಸ್ತೆ ಗೆಳೆಯರೇ, ಇದು ಸುದ್ದಿ ಸುತ್ತ ಚಾನಲ್. ನೀರು, ಜೀವಜಲ, ಪ್ರಾಣಜಲ ನಮ್ಮನ್ನು ಉಳಿಸುವ ಶಕ್ತಿ ಎಂದೆಲ್ಲ ಬಣ್ಣಿಸುತ್ತೇವೆ. ಮಾನವ ದೇಹ 80% ನೀರಿನಿಂದಲೇ ಮಾಡಲ್ಪಟ್ಟಿದೆ. ಸಾಮಾನ್ಯವಾಗಿ ಮಾನವ 3 ದಿನ ನೀರು ಕುಡಿಯದೇ ಇರಬಲ್ಲ. ಆದರೆ ಇದು ವಯಸ್ಸಿನ ಮೇಲೆ ಕೂಡ ಆಧಾರ ಆಗಿರುತ್ತೆ. ನೀರನ್ನು ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇರುವಾಗಲೂ ಕೂಡ ನೀರಿನ ಮಹತ್ವವನ್ನು ತಿಳಿದುಕೊಳ್ಳೋದ್ರಲ್ಲಿ ಎಡವಿದ್ದೇವೆ ಅನ್ನೋದು ಕೂಡ ಸತ್ಯ. ನೀರನ್ನ ಜೀವಜಲ ಅಂತ ಕರೀತೇವೆ, ಆದರೆ ಅದೇ ನೀರನ್ನ ಉಳಿತಾಯ ಮಾಡೋ ವಿಷಯದಲ್ಲಿ ಮಾತ್ರ ಹಿಂದೆ ಉಳಿತೇವೆ. ನೀರಿನ ಮಹತ್ವ ತಿಳಿಯದೇ ಇದ್ರೆ ಅದನ್ನ ಉಳಿಸೋದು ಕೂಡ ಕಷ್ಟ. ಯುನಿಸೆಫ್ನ ಮಾಹಿತಿ ಪ್ರಕಾರ 400 ಕೋಟಿ ಜನರು, ಅಂದ್ರೆ ಜಗತ್ತಿನ ಜನಸಂಖ್ಯೆಯ 2/3 ಭಾಗದ ಜನರು ವರ್ಷದ 1 ತಿಂಗಳಲ್ಲಿ ನೀರಿನ ತೀವ್ರ ಕೊರತೆಯಿಂದ ಬಳಲ್ತಾ ಇದ್ದಾರೆ. 200 ಕೋಟಿ ಜನರು ನೀರು ಸರಿಯಾಗಿ ದೊರೆಯದೇ ಇರೋ ದೇಶಗಳಲ್ಲಿ ಬದುಕ್ತಾ ಇದ್ದಾರೆ. 2025 ವೇಳೆಗೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಜಗತ್ತಿನ 1/4 ಜನರು ನೀರಿನ ತೀವ್ರ ಕೊರತೆ ಎದುರಿಸ್ತಾ ಇರೋ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. 2030 ವೇಳೆಗೆ ಸುಮಾರು 70 ಕೋಟಿ ಜನರು ನೀರಿನ ಕೊರತೆಯಿಂದ ವಾಸ ಸ್ಥಳವನ್ನೇ ಬದಲಿಸ್ತಾರೆ. ಇವೆಲ್ಲ ಯುನಿಸೆಫ್ ಅಧ್ಯಯನದ 1/2 ಅಂದಾಜುಗಳು. ಈಗ ನಮ್ಮ ದೇಶದ ಸ್ಥಿತಿ ನೋಡೋಣ. ಭಾರತದಲ್ಲಿ 50% ಜನರು ಶುದ್ಧ ಕುಡಿಯುವ ನೀರನ್ನ ಪಡೆಯುವ ಸೌಲಭ್ಯ ಹೊಂದಿಲ್ಲ. ಪ್ರತಿ ವರ್ಷ ಸುಮಾರು 2 ಲಕ್ಷ ಜನರು ಶುದ್ಧ ಕುಡಿಯುವ ನೀರು ಸಿಗದೆ ನಾನಾ ಸಮಸ್ಯೆಗಳಿಗೆ ಒಳಗಾಗಿ ಮೃತಪಡ್ತಿದ್ದಾರೆ. 82% ಗ್ರಾಮೀಣ ಕುಟುಂಬಗಳು ಕುಡಿಯುವ ನೀರಿನ ನಳ ಸಂಪರ್ಕವನ್ನ ಹೊಂದಿಲ್ಲ. ಕೋವಿಡ್ ಶುರುವಾದ ಬಳಿಕ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ನೀತಿ ಆಯೋಗ ಕೂಡ ಇದನ್ನ ಬಹಳ ವರ್ಸ್ಟ್ ಪರಿಸ್ಥಿತಿ ಅಂತ ಹೇಳಿದೆ. ಕುಡಿಯುವ ನೀರು ಮಾತ್ರ ಅಲ್ಲದೆ ಕೃಷಿಗೂ ನೀರಿನ ಕೊರತೆ ಆಗ್ತಾ ಇರೋದ್ರಿಂದ ಆಹಾರ ಭದ್ರತೆಗೂ ಭದ್ರತೆ ಇರೋದಿಲ್ಲ ಅನ್ನೋ ಆತಂಕ ಕೂಡ ಇದೆ. ಯುನಿಸೆಫ್ ಪ್ರಕಾರ ಭಾರತದಲ್ಲಿ ಸುಮಾರು 19 ಲಕ್ಷ ಮನೆಗಳಲ್ಲಿ ಕುಡಿಯುವ ನೀರು ವಿವಿಧ ರಾಸಾಯನಿಕದೊಂದಿಗೆ ಮಿಕ್ಸ್ ಆಗ್ತಾ ಇರೋದ್ರಿಂದ ನೀರಿನಿಂದ ಬರುವ ರೋಗಗಳು ಹೆಚ್ಚಾಗುತ್ತೆ. ಇದನ್ನ ನಿವಾರಣೆ ಮಾಡೋಕೆ $600 ಮಿಲಿಯನ್ ಹೊರೆ ಆಗುತ್ತೆ. ಈಗ ಕರ್ನಾಟಕಕ್ಕೆ ಬರೋಣ. ರಾಜಸ್ಥಾನದ ನಂತರ ಅತಿ ಶುಷ್ಕ, ಅಂದ್ರೆ ಹೆಚ್ಚು ಬಿಸಿಲಿನಿಂದ ಬಳಲಿದ ರಾಜ್ಯನೇ ನಮ್ಮ ಕರ್ನಾಟಕ. ರಾಜ್ಯದ 2/3 ಭೂಮಿಯಲ್ಲಿ 750 ಮಿಲಿಮೀಟರ್ಗಿಂತಲೂ ಕಡಿಮೆ ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿರೋ 7 ನದಿಪಾತ್ರಗಳ ಸುಮಾರು 3,475.2 TMC ನೀರಿನಲ್ಲಿ 1,690.30 TMC ನೀರು ಮಾತ್ರ ಬಳಕೆಗೆ ಲಭ್ಯ ಇದೆ. ಅಂದ್ರೆ 50% ಮಾತ್ರ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ KSNDMC ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ 156 ತಾಲೂಕುಗಳು ಬರಪೀಡಿತವಾಗಿವೆ. 2001 2015 105 ತಾಲೂಕುಗಳು ಹಾಗೂ 2011 2015 115 ತಾಲೂಕುಗಳು ಬರಕ್ಕೆ ಒಳಗಾಗಿದ್ದವು. ನಮ್ಮ ರಾಜ್ಯದಲ್ಲಿ ಬಳಕೆ ಮಾಡಬಹುದಾದ ಅಂತರ್ಜಲ ಪ್ರಮಾಣ 17.03 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್. ಅಂದ್ರೆ ನಮ್ಮಲ್ಲಿ ಬೋರ್ವೆಲ್ ಅಗೆದೋಗಿದ್ದು ಈಗಾಗಲೇ 64% ನೀರನ್ನ ಬಳಸಿಯಾಗಿದೆ. ಆದ್ರಿಂದ ಇನ್ನು ಉಳಿದಿರೋದು 6.53 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಮಾತ್ರ. ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ದಿನಕ್ಕೆ 135 ಲೀಟರ್ ನೀರು ಬೇಕು ಅಂತ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂದಾಜು ಮಾಡಿದೆ. ಇದಕ್ಕಿಂತ ಹೆಚ್ಚು ನೀರು ಬಳಸ್ತಾ ಇದ್ದೀವಾ ಅಥವಾ ಕಡಿಮೆ ಬಳಸ್ತಾ ಇದ್ದೀವಾ, ಇನ್ನಾದ್ರೂ ನೀರನ್ನ ಮಿತವಾಗಿ ಬಳಸ್ತೀವಾ ಅನ್ನೋ ಪ್ರಶ್ನೆನ ನಮಗೆ ನಾವೇ ಕೇಳ್ಕೋಬೇಕಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.